ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಕಾಪಾಡಪ್ಪ ಅಂತ ದೇವರ ಮೊರೆ ಹೋಗಿರೋದು. ನಸುಕಿನಿಂದಲೂ ಕೂಡ ಮನೆಯಲ್ಲೇ ಇದ್ದಾರೆ. ಒಂದು ಕಡೆಯಲ್ಲಿ ಪೂಜೆಯನ್ನು ಮುಗಿಸಿ ಬಂದ ಬಳಿಕ ಮನೆಯಲ್ಲಿ ಈಗ ಹೋಮ ಹವನಗಳು ನಡೀತಾ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಹೊಳೆ ನರಸೀಪುರಕ್ಕೆ ಎಸ್ಐಟಿ ಟೀಮ್ ಭೇಟಿ ನೀಡಲಿದೆ. ರೇವಣ್ಣ ಮನೆಯಲ್ಲಿ ಮಹಜರನ್ನ ನಡೆಸಲಿದೆ ಎಸ್ಐಟಿ ತಂಡ. ಸಂತ್ರಸ್ತೆ ಸಮ್ಮುಖದಲ್ಲೇ ರೇವಣ್ಣ ಮನೆಯಲ್ಲಿ ಮಹಜರನ್ನ ನಡೆಸಲಾಗುತ್ತೆ. ಏಪ್ರಿಲ್ 28ರಂದು ರೇವಣ್ಣ ವಿರುದ್ಧ ದೂರನ್ನ ನೀಡಿದ್ದಂತ ಮಹಿಳೆ, ಮನೆ ಕೆಲಸದ ಸಂದರ್ಭದಲ್ಲಿ ಕಿರುಕುಳದ ಬಗ್ಗೆ ದೂರನ್ನ ನೀಡಲಾಗಿತ್ತು. ನಿನ್ನೆ ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಇವತ್ತು ಖುದ್ದು ಮಹಿಳೆಯ ಸಮ್ಮುಖದಲ್ಲಿ ಸ್ಥಳ ಮಹಜರಿಗಾಗಿ ಅಧಿಕಾರಿಗಳು ತೆರಳಲಿದ್ದಾರೆ. ಅವರ ಮನೆಯಲ್ಲಿ ಸ್ಥಳ ಮಹಜರನ್ನ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆ ಇದೆ. ರೇವಣ್ಣ ಅವರ ಮನೆಯಲ್ಲೇ ಈ ಒಂದು ಮಹಜರು ನಡೆಸಿರುವಂಥದ್ದು. ಏಪ್ರಿಲ್ 28ರಂದು ರೇವಣ್ಣ ವಿರುದ್ಧ ದೂರನ್ನ ನೀಡಲಾಗಿತ್ತು. ಮನೆ ಕೆಲಸದ ಸಂದರ್ಭದಲ್ಲಿ ಈ ಒಂದು ಕಿರುಕುಳವನ್ನು ನೀಡಲಾಗಿತ್ತು ಅನ್ನುವಂಥ ಆರೋಪವನ್ನು ಮಾಡಿದರು. ಕೇವಲ ಪ್ರಜ್ವಲ್ ರೇವಣ್ಣ ಅಲ್ಲ, ರೇವಣ್ಣ ಅವರ ವಿರುದ್ಧವೂ ಕೂಡ ಅವರು ಆರೋಪವನ್ನು ಮಾಡಿದರು. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಸ್ಥಳ ಮಹಜರನ್ನು ಮಾಡಲಾಗುತ್ತೆ. ಇನ್ನು ಮತ್ತೊಂದು ಕಡೆಯಲ್ಲಿ ಹೊಳೆನರಸೀಪುರ ಮನೆಯಲ್ಲೇ ಎಚ್ ಡಿ ರೇವಣ್ಣ ಅವರಿದ್ದಾರೆ. ಕಾನೂನು ತಜ್ಞರ ನೆರವನ್ನು ಪಡ್ಕೊಂಡಿದ್ದಾರೆ. ಆಪ್ತರು ಹಾಗೂ ವಕೀಲರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ರೇವಣ್ಣ. ಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲೇ ಇದ್ದಾರೆ. ಒಂದಷ್ಟು ಅಲ್ಲಿ ಪೂಜಾ ಕಾರ್ಯಗಳು ಕೂಡ ಆಗಿದೆ. ಅದರ ಜೊತೆಯಲ್ಲಿ ವಕೀಲರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಕಾನೂನಿನ ಮುಂದಿನ ನಡೆ ಏನು, ಸೊ ಯಾವೆಲ್ಲ ರೀತಿಯ ದಾರಿಗಳು ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಅವರ ಮನೆಯಲ್ಲೇ ಆ ಬಗ್ಗೆ ಚರ್ಚೆಗಳು ಆಗಿದೆ ಅನ್ನುವಂಥದ್ದು. ರೇವಣ್ಣ ಅವರ ನಿವಾಸದಲ್ಲಿ ಈಗ ಕಾನೂನು ತಜ್ಞರ ಜೊತೆಗೆ, ಅವರ ಆಪ್ತ ವಕೀಲರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಎಸ್ಐಟಿ ತನಿಖೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ, ಹಾಸನದ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಅವರು ಮಾಹಿತಿಯನ್ನು ನೀಡ್ತಾರೆ. ಪ್ರತಾಪ್, ಎಸ್ಐಟಿ ಅಧಿಕಾರಿಗಳು ಎಷ್ಟೊತ್ತಿಗೆ ಬರ್ತಾರೆ ಮತ್ತು ಅವರ ಒಂದು ತನಿಖೆಯ ಹಿನ್ನೆಲೆಯಲ್ಲಿ, ಸೊ ಇವತ್ತು ಆ ಒಂದು ಮಹಿಳೆಯನ್ನು ಕೂಡ ಅವರ ಒಂದು ಸ್ಥಳ ಮಹಜರಿಗಾಗಿ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಸೊ ಈ ಬಗ್ಗೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಮಧುಕರ್, ಏಪ್ರಿಲ್ 28ನೇ ತಾರೀಕು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಮಹಿಳೆ ಕೊಟ್ಟಿರುವಂಥದ್ದು. ಒಂದು A1 ಆರೋಪಿಯಾಗಿ ಎಚ್ ಡಿ ರೇವಣ್ಣ ಅವರು, A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಮಾಡಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಈಗಾಗಲೇ ಇಬ್ಬರಿಗೂ ಕೂಡ ನೋಟಿಸನ್ನು ನೀಡಿರುವಂಥದ್ದು. ಒಂದು ಕಡೆ ಎಸ್ಐಟಿ ತಂಡ ಅವ್ರು ಏನಿದ್ದಾರೆ, ದೂರುದಾರ ಇದ್ದಾರೆ, ಸಂತ್ರಸ್ತ ಇದ್ದಾರೆ, ಅವರನ್ನು ಕರೆದುಕೊಂಡು ಬಂದು ಸ್ಥಳ ಮಜೂರು ಮಾಡಬೇಕಾಗುತ್ತೆ. ಆ ಹಿನ್ನೆಲೆ ಇವತ್ತು ಮಹಿಳೆಯನ್ನು ಕರ್ಕೊಂಡು ಬಂದು ಸ್ಥಳ ಮಜೂರು ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ದೂರಿನಲ್ಲಿ ಎಚ್ ಡಿ ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಅವರಿಬ್ಬರು ಕೂಡ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ದೂರಿನಲ್ಲಿ ಮೆನ್ಷನ್ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಮನೆ ಆಲ್ಮೋಸ್ಟ್ ಆಲ್ ಕಂಪ್ಲೇಂಟ್ನಲ್ಲಿ ಎಲ್ಲವೂ ಕೂಡ ಮನೆ ಒಳಗೆ ಅಡುಗೆ ಮನೆ ರೂಮ್ ಸೇರಿದಂತೆ ಅನೇಕ ಸ್ಥಳಗಳನ್ನು ಮನೆಯಲ್ಲೇ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮನೆಗೆ ಕರೆದುಕೊಂಡು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇವತ್ತು ಮಧ್ಯಾಹ್ನದ ನಂತರ ಏನು ಹೊಳೆನರಸೀಪುರ ಅವರ ನಿವಾಸ ಇದೆ, ಅವ್ರ ನಿವಾಸಕ್ಕೆ ಎಸ್ಐಟಿ ತಂಡ ಆ ಮಹಿಳೆಯನ್ನು ಕರೆದುಕೊಂಡು ಬಂದು ಮಹಜರು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಮಧುಕರ್, ಥ್ಯಾಂಕ್ ಯು. ಪ್ರತಾಪ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.